Hello students, welcome back to online class. You have computer application subject for your fourth semester. In yesterday's class I have sent syllabus copy. In today's session I will give brief introduction about syllabus. Dear students, in third semester you have learnt fundamentals of computers. In that subject you learned basics of computer like history of computer, generations of computer, classifications of computer and block diagram of computer with functional units and applications and different types of softwares and functions of operating system, different types of operating system and different types of computer programming language and how to translate low level language to high level language and high level language to low level language and MS Word, MS Excel and MS PowerPoint. In this semester, you will learn computer applications. In this subject, total you have 5 units. First unit, introduction to programming overview of C. In this unit, you will learn C program, basic C program, definition of C program, basic structure of C program, means how to write code in C program and how to solve a problem using C program and how to execute a C program, variables and data types. To write C program or any programming language, we have to learn first what is variable and how to declare variable and how to assign values to a variable and which type of data types we have to use for variable. ಸೊ ಒಂದು ಪ್ರೋಗ್ರಾಮನ್ನು ನಾವು ಬರೀಬೇಕು ಅಂತಂದರೆ ಸೊ ನಮ್ಮಲ್ಲಿ ಬೇಸಿಕ್ ನೀಡ್ಸ್ ಅಂತಂದರೆ ವೇರಿಯೇಬಲ್ಸ್ ಆ್ಯಂಡ್ ಡೇಟಾ ಟೈಪ್ಸ್ ಆ್ಯಂಡ್ ಸ್ಟೇಟ್ಮೆಂಟನ್ನು ಯಾವ ರೀತಿ ಡಿಕ್ಲೇರ್ ಮಾಡಬೇಕು ಅಂತ. ಸೊ ಇಲ್ಲಿ ವೇರಿಯೇಬಲ್ಸ್ ಅಂತಂದರೆ ಸೊ ನಾವು ಒಂದು ಪ್ರಾಬ್ಲಮನ್ನು ಪ್ರೋಗ್ರಾಮ್ ಥ್ರೂ ನಾವು ಸಾಲ್ವ್ ಮಾಡ್ತೀವಿ ಅಂತಂದರೆ ಸೊ ಅಲ್ಲಿ ಇನ್ಪುಟ್ ವ್ಯಾಲ್ಯೂಸ್ ಅಸೈನ್ ಮಾಡಲಿಕ್ಕೆ ನಮ್ಗೆ ಯಾವ ರೀತಿಯಾದಂಥ ವೇರಿಯೇಬಲ್ಸ್ ನೀಡ್ ಇದೆ ಅನ್ನೋದನ್ನು ನಾವಲ್ಲಿ ಡಿಕ್ಲೇರ್ ಮಾಡ್ತೀವಿ. ಸೊ ಆ ಡಿಕ್ಲೇರ್ ಆದ ತಕ್ಷಣ ಆ ವೇರಿಯೇಬಲ್ಸ್ ಯಾವ ರೀತಿಯಾದಂಥ ವ್ಯಾಲ್ಯೂಸನ್ನು ನಾವು ಅಸೈನ್ ಮಾಡಬೇಕು ಅನ್ನೋದನ್ನು ಕೂಡ ನಮಗೆ ಗೊತ್ತಿರಬೇಕು. ಸೊ ಅದನ್ನೆಲ್ಲ ನಾವು ವೇರಿಯೇಬಲ್ಸಲ್ಲಿ ನೋಡ್ತೀವಿ ಅಂದರೆ ಹೌ ಟು ಡಿಕ್ಲೇರ್ ವೇರಿಯೇಬಲ್ ಆ್ಯಂಡ್ ಹೌ ಟು ಇನಿಷಿಯಲೈಸ್ ವೇರಿಯೇಬಲ್ಸ್. ಸೊ ಅದೇ ವೇರಿಯೇಬಲ್ಸಲ್ಲಿ ನಾವು ವ್ಯಾಲ್ಯೂಸನ್ನು ಅಸೈನ್ ಮಾಡಬೇಕು ಅಂತಂದರೆ ಸೊ ಅಲ್ಲಿ ನಾವು ಡೇಟಾ ಟೈಪ್ಸನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. ಡೇಟಾ ಟೈಪ್ಸ್ ಅಂತಂದರೆ ಯಾವ ಟೈಪ್ ಆಫ್ ವ್ಯಾಲ್ಯೂಸನ್ನು ನಾವು ವೇರಿಯೇಬಲ್ಸಿಗೆ ಅಸೈನ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾವಲ್ಲಿ ಡಿಕ್ಲೇರ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾ ಟೈಪ್ಸನ್ನು ನಾವಲ್ಲಿ ನೋಡ್ತೀವಿ. ಇಂಟ್, ಫ್ಲೋಟ್, ಕ್ಯಾರ್, ಡಬಲ್ ಈ ರೀತಿಯಾದಂತಹ ಡಿಫ್ರೆಂಟ್ ಡೇಟಾ ಟೈಪ್ಸನ್ನು ನಾವಲ್ಲಿ ಡಿಕ್ಲೇರ್ ಮಾಡ್ತೀವಿ. ಸೊ ಇಂಟ್ ಅಂತ ಯೂಸ್ ಮಾಡಿದ್ರೆ ಇಂಟೀಜರ್ ವ್ಯಾಲ್ಯೂಸನ್ನು ಹೋಲ್ಡ್ ಮಾಡುತ್ತೆ. ಫ್ಲೋಟ್ ಅಂತ ಯೂಸ್ ಮಾಡಿದಾಗ ಸೊ ಡೆಸಿಮಲ್ ಪಾಯಿಂಟ್ ವ್ಯಾಲ್ಯೂಸನ್ನು ನಾವು ಹೋಲ್ಡ್ ಮಾಡಲಿಕ್ಕೆ ಫ್ಲೋಟ್ ಮತ್ತು ಡಬಲ್ ಡೇಟಾ ಟೈಪ್ಸನ್ನು ಯೂಸ್ ಮಾಡ್ತೀವಿ. ಕ್ಯಾರ್ ಅಂತಂದರೆ ಸಿಂಗಲ್ ಕ್ಯಾರೆಕ್ಟರ್, ಯಾವುದೇ ಕ್ಯಾರೆಕ್ಟರ್ ಆಗಿರ್ಬೋದು ಅಂದರೆ ಅಲ್ಫಾಬೆಟ್ಸ್ ಆರ್ ಲೆಟರ್ ಆರ್ ಎನಿ ನಂಬರ್ ಆರ್ ಎನಿ ಸ್ಪೆಷಲ್ ಕ್ಯಾರೆಕ್ಟರ್ ಆಗಿರ್ಬೋದು. ಸೊ ನಾವು ಸಿಂಗಲ್ ಕ್ಯಾರೆಕ್ಟರ್ನ ಪಾಸ್ ಮಾಡಬೇಕಂದ್ರೂ ಕೂಡ ಅಥವಾ ಸೊ ಸೆಟ್ ಆಫ್ ಕ್ಯಾರೆಕ್ಟರ್ಸ್ನ ನಾವು ಪಾಸ್ ಮಾಡಬೇಕಂದ್ರೆ ಸೊ ನಾವಲ್ಲಿ ಕ್ಯಾರ್ ಅಂತ ಒಂದು ಡೇಟಾ ಟೈಪನ್ನು ಯೂಸ್ ಮಾಡ್ತೀವಿ. ಸೊ ಡೇಟಾ ಟೈಪ್ ಅಂತಂದರೆ ಯಾವ ಟೈಪ್ ಆಫ್ ವ್ಯಾಲ್ಯೂಸನ್ನು ನಾವಲ್ಲಿ ವೇರಿಯೇಬಲ್ಸಿಗೆ ಅಸೈನ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ಅದು ಡಿಫೈನ್ ಮಾಡಿ. ಸೊ ಈಗ ನಾವಲ್ಲಿ ಫಸ್ಟ್ ಯೂನಿಟಲ್ಲಿ ನೋಡಿ. ಸೊ ನೆಕ್ಸ್ಟ್ ಸಿ ಟೋಕನ್ಸ್.
namely keywords, operators, punctuators, variables, constants and special symbols. So ಇಲ್ಲಿ keywords ಅಂತ ಬರುತ್ತೆ. So ಒಂದು ಪ್ರೋಗ್ರಾಮ್ ಅನ್ನು ನಾವು ರೈಟ್ ಮಾಡಬೇಕು ಅಥವಾ ಒಂದು ಪ್ರೋಗ್ರಾಮ್ ಅನ್ನು ಸ್ಟ್ರಕ್ಚರ್ ಮಾಡಬೇಕು ಅಂತಂದ್ರೆ, ಸೊ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ಪಾಸ್ ಮಾಡಬೇಕಂದ್ರೆ ನಾವು ಅಲ್ಲಿ ಸಮ್ ರಿಸರ್ವ್ ವರ್ಡ್ಸ್ ಅನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. ಸೊ ಆ ರಿಸರ್ವ್ ವರ್ಡ್ಸ್ ಅನ್ನು ನಾವು ಕೀವರ್ಡ್ಸ್ ಅಂತ ಕರಿತೀವಿ. ಸೊ ಈ ವರ್ಡ್ಸ್ ಆಲ್ರೆಡಿ ಡಿಫೈನ್ ಆಗಿರುವಂತಹ ವರ್ಡ್ಸ್. ಸೊ ಅದನ್ನು ಯಾವುದೇ ರೀತಿಯಾಗಿ ಯೂಸರು ಡಿಫೈನ್ ಅಂದರೆ ಅದರ ಡೆಫಿನೇಷನ್ ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಅಂತ ರಿಸರ್ವ್ ಅಥವಾ ಪ್ರೀ ಡಿಫೈನ್ ಆಗಿರುವಂಥ ವರ್ಡ್ಸನ್ನು ನಾವು ಕೀವರ್ಡ್ಸ್ ಅಂತ ಕರಿತೀವಿ. ಸೊ ಆಮೇಲೆ ಐಡೆಂಟಿಫೈಯರ್ಸ್ ಅಂತ ಬರುತ್ತೆ. ಸೊ ಐಡೆಂಟಿಫೈಯರ್ಸ್ ಒಂದು ವೇರಿಯೇಬಲ್ನ ಯಾವ ರೀತಿ ಡಿಕ್ಲೇರ್ ಮಾಡಬೇಕು ಅನ್ನೋದನ್ನು ನಾವಲ್ಲಿ ರೂಲನ್ನು ಫಾಲೋ ಮಾಡಬೇಕಾಗುತ್ತೆ. ಸೊ ಆ ರೂಲ್ಸನ್ನು ಐಡೆಂಟಿಫೈಯರ್ಸಲ್ಲಿ ನೋಡ್ತೀವಿ. ನೇಮಿಂಗ್ ಅ ವೇರಿಯೇಬಲ್, ಐಡೆಂಟಿಫೈಯರ್ ಇಸ್ ನಥಿಂಗ್ ಬಟ್ ನೇಮಿಂಗ್ ಅ ವೇರಿಯೇಬಲ್. ಆ್ಯಂಡ್ ಪಂಚುಯೇಟರ್ಸ್, ವಿ ಯೂಸ್ ಅ ಡಿಫ್ರೆಂಟ್ ಸಿಂಬಾಲಿಕಲ್ ರಿಪ್ರೆಸೆಂಟೇಷನ್ಸ್ ಲೈಕ್ ಕ್ವೆಶನ್ ಮಾರ್ಕ್, ಆಸ್ಟರಿಕ್, ಪ್ಲಸ್, ಮೈನಸ್, ಎಸ್, ಎಕ್ಸ್ಲಾಮೇಟ್ರಿ, ಮಲ್ಟಿಪ್ಲಿಕೇಶನ್ ಸಿಂಬಾಲ್, ಪರ್ಸೆಂಟೇಜ್ ಸಿಂಬಾಲ್, ಡಿವಿಜನ್ ಸಿಂಬಾಲ್, ಎಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪಂಚುಯೇಟರ್ಸ್ ವಿ ಯೂಸ್ಡ್ ಫಾರ್ ಕ್ಯಾಲ್ಕುಲೇಷನ್ಸ್ ಆರ್ ಟು ರೀಪ್ರೆಸೆಂಟ್ ಅ ಫಾರ್ಮ್ಯಾಟೆಡ್ ಔಟ್ಪುಟ್. ಆ್ಯಂಡ್ ಕಾನ್ಸ್ಟೆಂಟ್ಸ್, ದ ಕಾನ್ಸ್ಟೆಂಟ್ಸ್ ಆರ್ ಆಲ್ಸೋ ಕನ್ಸಿಡರ್ಡ್ ಆಸ್ ಎ ವೇರಿಯೇಬಲ್, ಬಟ್ ದೀಸ್ ಕಾನ್ಸ್ಟೆಂಟ್ಸ್ ಡಸ್ ನಾಟ್ ಚೇಂಜ್ ವ್ಯಾಲ್ಯೂ. ಮೀನ್ಸ್ ಕಾನ್ಸ್ಟೆಂಟ್ ಅನ್ನು ನಾವು ಯೂಸ್ ಮಾಡಿದಾಗ ಸೊ ಅದ್ರ ವ್ಯಾಲ್ಯೂ ಥ್ರೂ ಔಟ್ ದಿ ಪ್ರೋಗ್ರಾಮ್ ಫಿಕ್ಸ್ ಆಗಿರುತ್ತೆ, ಅದನ್ನು ಯಾವುದೇ ರೀತಿಯಾಗಿ ವ್ಯಾಲ್ಯೂನ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಫಾರ್ ಎಕ್ಸಾಂಪಲ್ ಪೈ, ಸೊ ಪೈ ಅಂತ ನಾವು ಒಂದೇ ತಗೊಂಡಾಗ ಸೊ ಇದಕ್ಕೆ ಒಂದು ವ್ಯಾಲ್ಯೂ ಫಿಕ್ಸ್ ಇದೆ, ಹೌದಾ, 22/7 ಆರ್ 3.142. ಸೊ ಇದಕ್ಕೆ ಆದಂಥ ವ್ಯಾಲ್ಯೂ ಒಂದು ಫಿಕ್ಸ್ ಇದೆ. ಸೊ ಇದನ್ನು ನಾವು ಕಾನ್ಸ್ಟೆಂಟ್ ಅಂತ ಕರಿತೀವಿ. ಸೊ ಈಗ ಅದನ್ನು ಯಾವುದೇ ಕಾರಣಕ್ಕೂ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಅಂಥ ವೇರಿಯೇಬಲ್ಸನ್ನು ನಾವು ಕಾನ್ಸ್ಟೆಂಟ್ಸ್ ಅಂತ ಕರಿತೀವಿ. ಯಾವ ವ್ಯಾಲ್ಯೂನ ನಾವು ಚೇಂಜ್ ಮಾಡ್ಬೋದು ಸೊ ಅಂಥವನ್ನು ನಾವು ವೇರಿಯೇಬಲ್ಸ್ ಅಂತ ಕರಿತೀವಿ. ಸೊ ಆಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸಿಂಬಲ್ಸ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆಪರೇಟರ್ಸ್. ಓಕೆ, ಸೊ ಇನ್ ನೆಕ್ಸ್ಟ್ ಯೂನಿಟ್ ವಿ ಹ್ಯಾವ್ ಆಪರೇಟರ್ಸ್ ಆ್ಯಂಡ್ ಎಕ್ಸ್ಪ್ರೆಷನ್ಸ್. ಆಪರೇಟರ್ಸ್ ಆ್ಯಂಡ್ ಎಕ್ಸ್ಪ್ರೆಷನ್ಸ್, ಇನ್ ದಿಸ್ ಯೂನಿಟ್ ವಿ ಲರ್ನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆಪರೇಟರ್ಸ್, ಪ್ರಿಸಿಡೆನ್ಸ್ ಆಫ್ ಆಪರೇಟರ್ಸ್, ಇವ್ಯಾಲ್ಯುಯೇಷನ್ ಆಫ್ ಎಕ್ಸ್ಪ್ರೆಷನ್. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಆಪರೇಟರ್ಸ್ ಲೈಕ್ ಅರ್ಥಮೆಟಿಕ್ ಆಪರೇಟರ್ ಟು ಪರ್ಫಾರ್ಮ್ ಅರ್ಥಮೆಟಿಕ್ ಆಪರೇಷನ್ಸ್ ಲೈಕ್ ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಜನ್ ಆ್ಯಂಡ್ ಮಾಡ್ಯುಲಸ್. ಲಾಜಿಕಲ್ ಆಪರೇಟರ್ಸ್ ಲೈಕ್ ಟು ಪರ್ಫಾರ್ಮ್ ಲಾಜಿಕಲ್ ಆಪರೇಷನ್ಸ್ ಲೈಕ್ ಲಾಜಿಕಲ್ ಎಡಿಷನ್, ಲಾಜಿಕಲ್ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಇನ್ವರ್ಷನ್. ಆ್ಯಂಡ್ ಬಿಟ್ವೈಸ್ ಆಪರೇಟರ್ಸ್, ಸೇಮ್, ದ ಬಿಟ್ವೈಸ್ ಆಪರೇಟರ್ಸ್ ಡಿಫೈನ್ಸ್ ಲಾಜಿಕಲ್ ಆಪರೇಷನ್ಸ್, ಮೀನ್ಸ್ ಬಿಟ್ವೈಸ್ ಲಾಜಿಕಲ್ ಎಡಿಷನ್, ಬಿಟ್ವೈಸ್ ಲಾಜಿಕಲ್ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಇನ್ವರ್ಷನ್ ಫಂಕ್ಷನ್. ಆ್ಯಂಡ್ ಹಿಯರ್ ವಿ ಯೂಸ್ ಅ 2-bit ವ್ಯಾಲ್ಯೂಸ್ ಕಾಲ್ಡ್ ಬೈನರಿ ನಂಬರ್ 0 and 1. ಸೊ ಎಡಿಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಇನ್ವರ್ಷನ್ ಫಂಕ್ಷನ್ ಆರ್ ಆಪರೇಷನ್ ಪರ್ಫಾರ್ಮ್ ಆನ್ ಓನ್ಲಿ 2 operands ಕಾಲ್ಡ್ 0 and 1. Therefore, it is called as bitwise operators. And relational operators, it defines relationship between 2 operators. Okay? So, one operator, another operator, we have to define relationship operators. So, relational operators. For example, greater than equal and 2. Or less than equal to. So, here operator we use money. ಒಂದು ಗ್ರೇಟರ್ ದನ್ ಇನ್ನೊಂದು ಈಕ್ವಲ್, ಸೊ ಈಗ ಒಂದು ಲೆಸ್ ದನ್ ಇನ್ನೊಂದು ಈಕ್ವಲ್. ಸೊ ಎರಡು ಆಪರೇಟರ್ನ ನಾವು ಯೂಸ್ ಮಾಡಿದರೆ ಸೊ ಅದೇನಂತೆ ರಿಲೇಷನಲ್ ಆಪರೇಟರ್. ಸೊ ಈ ಎರಡು ಆಪರೇಟರ್ ನಡುವೆ ಯಾವ ರೀತಿಯಾದಂತಹ ಆಪರೇಟ್ ನಡುವೆ ಯಾವ ರೀತಿಯಾದಂತಹ ರಿಲೇಷನ್ಶಿಪ್ ಡಿಫೈನ್ ಆಗಿದೆ ಅನ್ನೋದು ಡಿಫೈನ್ ಮಾಡುತ್ತೆ. ಸೊ ಅದರ ಅಂತಹ ಆಪರೇಟರ್ಸನ್ನು ನಾವು ರಿಲೇಷನಲ್ ಆಪರೇಟರ್ಸ್ ಅಂತ ಕರಿತೀವಿ. ಆ್ಯಂಡ್ ಕಂಡೀಷನಲ್ ಆಪರೇಟರ್, ಸೊ ಕಂಡೀಷನ್ ಆಪರೇಟರ್ ಅಂದರೆ ಕ್ವಶನ್ ಮಾರ್ಕ್ ಅನ್ನು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನಾವು
ಯಾವುದೋ ಒಂದು ಕಂಡೀಷನ್ ಬೇಸ್ ಮೇಲೆ ಟ್ರೂ ಆರ್ ಫಾಲ್ಸ್ ಸ್ಟೇಟ್ಮೆಂಟನ್ನು ನಾವು ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದರೆ ಸೊ ಅಲ್ಲಿ ನಾವು ಕಂಡೀಷನಲ್ ಆಪರೇಟರನ್ನು ಅಸೈನ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಎ ಇಸ್ ಗ್ರೇಟರ್ ದೆನ್ ಬಿ ಆರ್ ನಾಟ್. ಸೊ ಇದು ಎ ವ್ಯಾಲ್ಯೂ ಗ್ರೇಟರ್ ದೆನ್ ಬಿ ಇದೆ ಇರುವಂತ ನಮಗೆ ಕಂಡೀಷನ್ನ ಪ್ರೊವೈಡ್ ಮಾಡಬೇಕಂದ್ರೆ ಸೊ ನಮಗೆ ಕಂಡೀಷನ್ ಆಪರೇಟರ್ನ ಕೂಡ ನಾವಲ್ಲಿ ಯೂಸ್ ಮಾಡ್ಬೋದು. ಆ್ಯಂಡ್ ಇನ್ಕ್ರಿಮೆಂಟ್ ಆ್ಯಂಡ್ ಡಿಕ್ರಿಮೆಂಟ್ ಆಪರೇಟರ್ಸ್ ಟು ಇನ್ಕ್ರಿಮೆಂಟ್ ದಿ ವೇರಿಯೇಬಲ್ ವ್ಯಾಲ್ಯೂ by one unit we use a increment operator. To decrement the variable value by one unit we use a decrement operators. Okay, so you know plus plus is for increment operator, minus minus is for decrement operator, and these two operators are called as unary operators. And next, precedence of operators. ಸೊ ನಾವು ಈ ಡಿಫ್ರೆಂಟ್ ಟೈಪ್ಸ್ ಆಫ್ ಆಪರೇಟರ್ಸನ್ನು ನಮ್ಮಲ್ಲಿ ಒಂದು ಎಕ್ಸ್ಪ್ರೆಷನ್ ಡಿಫೈನ್ ಮಾಡಲಿಕ್ಕೆ ನಾವಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ಸೊ ಅಲ್ಲಿ ಫಸ್ಟ್ ಯಾವ ಆಪರೇಟರ್ನ ನಾವು ಸಾಲ್ವ್ ಮಾಡಬೇಕು, ನೆಕ್ಸ್ಟ್ ಯಾವ ಆಪರೇಟರ್ನ ನಾವು ಸಾಲ್ವ್ ಮಾಡಬೇಕು ಒಂದು ಕೊಟ್ಟಿರುವಂಥ ಎಕ್ಸ್ಪ್ರೆಷನಲ್ಲಿ ಅಂತಂದಾಗ ಸೊ ನಾವಲ್ಲಿ ಒಂದು ಪ್ರಿಸಿಡೆನ್ಸ್ ವ್ಯಾಲ್ಯೂ ನಾವು ಫಾಲೋ ಅಪ್ ಮಾಡಬೇಕಾಗುತ್ತೆ. ಸೊ ಪ್ರಿಸಿಡೆನ್ಸ್ ಅಂದರೆ ಪ್ರಿಯಾರಿಟಿ ವ್ಯಾಲ್ಯೂ. ಸೊ ಫಸ್ಟ್ ಪ್ರಿಯಾರಿಟಿ ಯಾವ ಆಪರೇಟರಿಗೆ ಅಸೈನ್ ಮಾಡಬೇಕು, ನೆಕ್ಸ್ಟ್ ಸೆಕೆಂಡ್ ಪ್ರಿಯಾರಿಟಿ ಯಾವ ಆಪರೇಟರಿಗೆ ಅಸೈನ್ ಮಾಡಬೇಕು ಅನ್ನೋದನ್ನು ಡಿಫೈನ್ ಮಾಡುತ್ತೆ. ಸೊ ಇದನ್ನು ಪ್ರಿಸಿಡೆನ್ಸ್ ಆಫ್ ಆಪರೇಟರ್ಸ್ ಅಂತ ಕರೀವಿ. ಸೊ ನೆಕ್ಸ್ಟ್ ಈ ಡೈರಿವೇಷನ್ ಆಫ್ ಎಕ್ಸ್ಪ್ರೆಷನ್ ಅಂತಂದರೆ ಒಂದು ಕೊಟ್ಟಿರುವಂತಹ ಎಕ್ಸ್ಪ್ರೆಷನ್ ಅರ್ಥಮೆಟಿಕ್ ಆಗಿರ್ಬೋದು, ಲಾಜಿಕಲ್ ಆಗಿರ್ಬೋದು, ಎನಿ ಟೈಪ್ ಆಫ್ ಎಕ್ಸ್ಪ್ರೆಷನ್. ಸೊ ಅದನ್ನು ನಾವು ಯಾವ ರೀತಿ ಇವ್ಯಾಲ್ಯುಯೇಟ್ ಮಾಡ್ತೀವಿ ಅನ್ನೋದನ್ನು ನಾವು ಇಲ್ಲಿ ನೋಡಬೇಕಾಗುತ್ತೆ. ಓಕೆ, ಸೊ ಇದು ಒಂದು ಎಕ್ಸ್ಪ್ರೆಷನ್ ಅಂದರೆ ಎ ಪ್ಲಸ್ ಬಿ ಡಿವೈಡೆಡ್ ಬೈ ಸಿ. ಸೊ ಇದು ಒಂದು ಎಕ್ಸ್ಪ್ರೆಷನ್. ಸೊ ಇಲ್ಲಿ ನಾವು ಎರಡು ಆಪರೇಟರ್ನ ನೋಡ್ತೀವಿ, ಒಂದು ಪ್ಲಸ್ ಇನ್ನೊಂದು ಡಿವಿಷನ್, ಅಂದರೆ ಇಟ್ ಡಿಫೈನ್ಸ್ ಅರ್ಥಮೆಟಿಕ್ ಆಪರೇಟರ್. ಸೊ ಇದರಲ್ಲಿ ಫಸ್ಟ್ ಪ್ರಿಯಾರಿಟಿ ಯಾವುದು ಕೊಡಬೇಕು ಅನ್ನೋದನ್ನು ನಾವು ಡಿಫೈನ್ ಮಾಡಿಕೊಂಡು ಸೊ ಈ ಒಂದು ಎಕ್ಸ್ಪ್ರೆಷನ್ ನಾವು ಇವ್ಯಾಲ್ಯುಯೇಟ್ ಮಾಡ್ತೀವಿ. ಸೊ ಅದನ್ನು ನಾವು ಪ್ರಿಸಿಡೆನ್ಸ್ ಆಫ್ ಆಪರೇಟರ್ಸ್ ಅಂತ ಕಲಿತೀವಿ. ಸೊ ಈ ಒಂದು ನಾವು ಎಕ್ಸ್ಪ್ರೆಷನಲ್ಲಿ ಫಸ್ಟ್ ಡಿಫ್ರೆನ್ಸ್ ವಿದಿನ್ ಪ್ಯಾರಂಥೆಸಿಸಲ್ಲಿ ಏನು ಡಿಫೈನ್ ಆಗಿರುತ್ತೋ ಆ ಎಕ್ಸ್ಪ್ರೆಷನ್ ನಾವು ಫಸ್ಟು ಸಾಲ್ವ್ ಮಾಡ್ತೀವಿ. ಸೊ ಅಂದರೆ ಫಸ್ಟ್ ಪ್ರಿಸಿಡೆನ್ಸ್ ಇಸ್ ಪೇರ್ ಆಫ್ ಪ್ಯಾರಂಥೆಸಿಸ್. ಸೊ ಅದರಲ್ಲಿ ನಮಗೆ ಎ ಪ್ಲಸ್ ಬಿ ಇದೆ, ಅಂದರೆ ಎ ವ್ಯಾಲ್ಯೂನ ಬಿ ವ್ಯಾಲ್ಯೂ ಜೊತೆ ಆ್ಯಡ್ ಮಾಡ್ತೀವಿ. ಸೊ ಆ್ಯಡ್ ಮಾಡಿದ ಮೇಲೆ ಸೊ ಆ ವ್ಯಾಲ್ಯೂ ನಾವು ಸಿ ವ್ಯಾಲ್ಯೂಯಿಂದ ಡಿವೈಡ್ ಮಾಡ್ತೀವಿ. ಅಂದರೆ ಇಲ್ಲಿ ಫಸ್ಟ್ ಪ್ರಿಫರೆನ್ಸ್ ಈಸ್ ಪ್ಯಾರಂಥೆಸಿಸ್, ದ ಸೆಕೆಂಡ್ ಪ್ರಿಫರೆನ್ಸ್ ಈಸ್ ಪ್ಲಸ್, ದ ನೆಕ್ಸ್ಟ್ ಪ್ರಿಫರೆನ್ಸ್ ಈಸ್ ಡಿವಿಷನ್. ಸೊ ಈ ರೀತಿಯಾಗಿ ಒಂದು ಎಕ್ಸ್ಪ್ರೆಷನ್ ನಾವು ಅಲ್ಲಿ ಪ್ರಿಯಾರಿಟಿ ವ್ಯಾಲ್ಯೂ ಬೇಸಿಸ್ ಮೇಲೆ ನಾವು ಒನ್ ಬೈ ಒನ್ ಆಪರೇಟರ್ಸನ್ನು ಸಾಲ್ವ್ ಮಾಡ್ತಾ ಬರ್ತೀವಿ. ಸೊ ಅದನ್ನು ನಾವು ಇವ್ಯಾಲ್ಯೂಯೇಷನ್ ಆಫ್ ಎಕ್ಸ್ಪ್ರೆಷನ್ಸ್ ಅಂತ ಕರಿತೀವಿ. In third unit, managing input and output statements. ಒಂದು ಸಿ ಪ್ರೋಗ್ರಾಮನ್ನು ನಾವು ಬರೀಬೇಕು ಅಂತಂದರೆ ಸೊ ಅಲ್ಲಿ ನಾವು ಡಿಕ್ಲೇರ್ ಮಾಡೋದಲ್ಲದೆ ಸೊ ಇನ್ಪುಟ್ ವ್ಯಾಲ್ಯೂಸನ್ನು ರೀಡ್ ಮಾಡಬೇಕು ಮತ್ತು ಜನರೇಟ್ ಆಗಿರುವಂಥ ಔಟ್ಪುಟ್ ವ್ಯಾಲ್ಯೂಸನ್ನು ನಾವು ಡಿಸ್ಪ್ಲೇ ಮಾಡಬೇಕು. ಓಕೆ, ಸೊ ರೀಡಿಂಗ್ ಅ ಇನ್ಪುಟ್ ವ್ಯಾಲ್ಯೂಸ್ ಆ್ಯಂಡ್ ರೈಟಿಂಗ್ ಅ ಔಟ್ಪುಟ್ ವ್ಯಾಲ್ಯೂಸ್. ಫಾರ್ ದ್ಯಾಟ್ ವಿ ಯೂಸ್ ಅ ಫಾರ್ಮೇಟೆಡ್ ಇನ್ಪುಟ್ ಆ್ಯಂಡ್ ಫಾರ್ಮೇಟೆಡ್ ಔಟ್ಪುಟ್ ಸ್ಟೇಟ್ಮೆಂಟ್. To read a character, the formatted input statements are used. To write a character, formatted output statements are used. So in C programming, to read a character, we use a scanf function or statement. To write a character, we use a printf function or statement. The scanf is a formatted input statement and printf is a formatted output statement. So next unit is computer electronics. In this unit, number system. What is number system? And different types of number system, positional number system and non-positional number system. So number system defines how data is represented in system. Okay, so on the data na to one output generate aadaga information generate agutte. So on the data mathe information yav rithiyagi system alli representation agutte annadana navu number system alli nodthivi. Yakandre so system understands only a machine language, not human language. So human language understand agala adike gottiruvanta language yavadandre only machine ಲ್ಯಾಂಗ್ವೇಜ್. ಇದನ್ನು ನೀವು ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಲರ್ನ್ ಮಾಡಿದ್ದೀರಿ. ಹೌದಾ, ಸೊ ಮಷೀನ್ ಲ್ಯಾಂಗ್ವೇಜ್ ಅಂದರೆ ಇಟ್ ಯೂಸಸ್ ಓನ್ಲಿ ಆರ್ ಬೈನರಿ ನಂಬರ್ಸ್ ದಟ್ ಈಸ್ 0 ಆ್ಯಂಡ್ 1. ದ ಆಲ್ ಡೇಟಾ ಈಸ್ ಕನ್ವರ್ಟೆಡ್ ಇನ್ ಟು ಅ ಬೈನರಿ
binary number that is in the form of 0 and 1. Again, when it generates an information or output, again it translates a machine language to a human language that is understandable by the user. So now user one input adava kottaga, so our data enagutte illi system alli machine language convert agutte. So convert aadmele system ige data understand agutte, adaadmele so adamele en task performance maadbeku anta namu instruct maadirthivi. So our function na adu en maadutte performance maadutte, maadidmele final aga adu en information na generate maadutta, so adu binary number format alli irutte. So adu en maadutta again human language ge translate. सो आवंदु डेटा रिप्रेजेंटेशन याव रीति आगते अन्नोदन्न नंबर सिस्टम अल्ली नोडी. सो अल्ली एरडु रीतियादंतह नंबर सिस्टम बरुत्ते, पोजिशनल नंबर सिस्टम अंड नॉन पोजिशनल नंबर सिस्टम. ओके, सो नॉन पोजिशनल नंबर सिस्टम फॉर एग्जांपल रोमन नंबर्स. सो नाउ रोमन नंबर्स अन्न नावु ई रीतिया प्रेजेंट मार्तीवि 1 2 3 ಅದಾ. ಸೋ ಇದಕ್ಕೆ ಯಾವುದೇ ರೀತಿಯಾದಂತಹ ವೇಟೇಜ್ ವ್ಯಾಲ್ಯೂ ಡಿಫೈನ್ ಆಗಲ್ಲ. ಸೊ ಅಂತ ವ್ಯಾಲ್ಯೂಸ್ ಅನ್ನು ನಾವು ಏನಂತ ಕರಿತೀವಿ, ನಾನ್ ಪೊಸಿಷನಲ್ ನಂಬರ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಪೊಸಿಷನಲ್ ನಂಬರ್ ಸಿಸ್ಟಮ್ ಅಂತಂದ್ರೆ ಫಾರ್ ಬೈನರಿ ನಂಬರ್ಸ್ ಅಂದ್ರೆ ಇಟ್ ಡಿಫೈನ್ಸ್ ಓನ್ಲಿ 0 ಅಂಡ್ 1. ಆಕ್ಟಲ್ ನಂಬರ್ ಇಟ್ ಡಿಫೈನ್ಸ್ 8 ಡಿಜಿಟ್ಸ್ ಮೀನ್ 0 to 7, ಸೊ ಇಟ್ ಇಸ್ ಕಾಲ್ಡ್ ಆಸ್ ಆಕ್ಟಲ್. ಡೆಸಿಮಲ್ ನಂಬರ್ ಇಟ್ ಡಿಫೈನ್ಸ್ 10 ಡಿಜಿಟ್ಸ್ 0 to 9, so it is got as decimal. So hexadecimal number, it defines 16 digits, that is from 0 to 15, so it is got as hexadecimal number. So ee rithadanta ondu weightage iruvanta values ana define madidre, so adana namu positional number system anta karidivi. So next number system conversions. So number system conversions alli namu ondu number system alli define aagiruvanta value na ಇನ್ನೊಂದು ನಂಬರ್ ಸಿಸ್ಟಮ್ಗೆ ಯಾವ ರೀತಿಯಾಗಿ ಕನ್ವರ್ಟ್ ಮಾಡಬೇಕು ಅನ್ನೋದನ್ನು ನಮಗೆ ಲರ್ನ್ ಮಾಡ್ತೀವಿ. ಸೊ ನಂಬರ್ ಸಿಸ್ಟಮ್ ಕನ್ವರ್ಷನ್ಸ್, ಸೊ ಕನ್ವರ್ಟಿಂಗ್ ಅ ಒನ್ ನಂಬರ್ ಸಿಸ್ಟಮ್ ಟು ಎನದರ್ ನಂಬರ್ ಸಿಸ್ಟಮ್. ಫಾರ್ ಎಕ್ಸಾಂಪಲ್ ಬೈನರಿ ನಂಬರ್ ಟು ಡೆಸಿಮಲ್ ನಂಬರ್, ಡೆಸಿಮಲ್ ನಂಬರ್ ಟು ಬೈನರಿ ನಂಬರ್, ಸೇಮ್ ಹೆಕ್ಸಾ ಟು ಡೆಸಿಮಲ್ ನಂಬರ್, ಡೆಸಿಮಲ್ ನಂಬರ್ ಟು ಹೆಕ್ಸಾ ಡೆಸಿಮಲ್, ಆಕ್ಟಲ್ ನಂಬರ್ ಟು ಡೆಸಿಮಲ್ ನಂಬರ್, ಡೆಸಿಮಲ್ ನಂಬರ್ ಟು ಆಕ್ಟಲ್ ನಂಬರ್, ಆ್ಯಂಡ್ ಬೈನರಿ ನಂಬರ್ ಟು ಆಕ್ಟಲ್, ಆಕ್ಟಲ್ ಟು ಬೈನರಿ, ಹೆಕ್ಸಾ ಟು ಬೈನರಿ, ಬೈನರಿ ಟು ಹೆಕ್ಸಾ, ಹೆಕ್ಸಾ ಟು ಆಕ್ಟಲ್, ಆಕ್ಟಲ್ ಟು ಹೆಕ್ಸಾ. ಅಂದರೆ ಒಂದು ಪೊಸಿಷನಲ್ ನಂಬರ್ ಸಿಸ್ಟಮಲ್ಲಿ ಏನಿರುತ್ತೆ ಆ ನಂಬರ್ ಸಿಸ್ಟಮ್ಗೆ ಇನ್ನೊಂದು ಪೊಸಿಷನಲ್ ನಂಬರ್ ಸಿಸ್ಟಮ್ಗೆ ಯಾವ ರೀತಿಯಾಗಿ ನಾವು ಕನ್ವರ್ಷನ್ಸ್ ಮಾಡ್ತೀವಿ ಅನ್ನೋದನ್ನು ನಾವಿಲ್ಲಿ ಲರ್ನ್ ಮಾಡ್ತೀವಿ. ಸೊ ನೆಕ್ಸ್ಟ್ ಎಡಿಷನ್, ಇಟ್ ಪರ್ಫಾರ್ಮ್ಸ್ ಬಿಟ್ ವೈಸ್ ಎಡಿಷನ್. ಸೊ ಈಗ ನಾವು ಬೈನರಿ ನಂಬರ್ಸನ್ನು ಯೂಸ್ ಮಾಡಿ ಸೊ ಎಡಿಷನ್ನ ಆಪರೇಷನ್ನ ಪರ್ಫಾರ್ಮೆನ್ಸ್ ಮಾಡ್ತೀವಿ. ಸೊ ಇಲ್ಲಿ ಒಂದು ನಂಬರನ್ನು ಡೆಸಿಮಲ್ನಲ್ಲಿ ಕೊಟ್ಟಾಗ ಸೊ ಅದನ್ನು ಫಸ್ಟ್ ನಾವು ಬೈನರಿ ನಂಬರಿಗೆ ಕನ್ವರ್ಟ್ ಮಾಡಿಕೊಂಡು ಸೊ ಆ ಬಿಟ್ ವ್ಯಾಲ್ಯೂಸನ್ನು ನಾವು ಯೂಸ್ ಮಾಡಿಕೊಂಡು ಯಾವ ರೀತಿ ಎಡಿಷನ್ ಮಾಡ್ಬೋದು ಅನ್ನೋದನ್ನು ನಮಗೆ ಲರ್ನ್ ಮಾಡ್ತೀವಿ. ಸೊ ನೆಕ್ಸ್ಟ್ ಸಬ್ಟ್ರಾಕ್ಷನ್ ಯೂಸಿಂಗ್ ಒನ್ಸ್ ಆ್ಯಂಡ್ ಟೂಸ್ ಕಾಂಪ್ಲಿಮೆಂಟ್ ಮೆಥಡ್. ಸಬ್ಟ್ರಾಕ್ಷನ್ ಯೂಸಿಂಗ್ ಒನ್ಸ್ ಆ್ಯಂಡ್ ಟೂಸ್ ಕಾಂಪ್ಲಿಮೆಂಟ್ ಮೆಥಡ್. ಸೊ ಒಂದು ಸಿಸ್ಟಮಲ್ಲಿ ನಾವು ಡೇಟಾನ ನೆಗೆಟಿವ್ ನಂಬರ್ಸಲ್ಲಿ ನಾವು ರೀಪ್ರೆಸೆಂಟ್ ಮಾಡಬೇಕು ಅಂತಂದರೆ ಸೊ ನಾವಲ್ಲಿ ಒನ್ಸ್ ಆ್ಯಂಡ್ ಟೂಸ್ ಕಾಂಪ್ಲಿಮೆಂಟ್ ಮೆಥಡನ್ನು ಯೂಸ್ ಮಾಡ್ತೀವಿ. ಸೊ ಅದನ್ನು ನಾವು ಯಾವ ರೀತಿಯಾಗಿ ನಾವಲ್ಲಿ ರೀಪ್ರೆಸೆಂಟ್ ಮಾಡ್ತೀವಿ ಅನ್ನೋದನ್ನು ನಾವಿಲ್ಲಿ ಸಬ್ಟ್ರಾಕ್ಷನ್ ಆಪರೇಷನ್ ಥ್ರೂ ಅಲ್ಲಿ ನಾವು ಪರ್ಫಾರ್ಮೆನ್ಸ್ ಮಾಡ್ಬೋದು. ಸೊ ಅದಕ್ಕೆ ನಾವು ಸಬ್ಟ್ರಾಕ್ಟಿಂಗ್ ಡೆಸಿಮಲ್ ನಂಬರ್ ಆರ್ ಗಿವನ್ ನಂಬರ್ ಯೂಸಿಂಗ್ ಒನ್ಸ್ ಆ್ಯಂಡ್ ಟೂಸ್ ಕಾಂಪ್ಲಿಮೆಂಟ್ ಮೆಥಡ್. ಲಾಜಿಕ್ ಗೇಟ್ಸ್ ಆ್ಯಂಡ್ ಯೂನಿವರ್ಸಲ್ ಗೇಟ್ಸ್. ಸೊ ಇಲ್ಲಿ ಲಾಜಿಕ್ ಗೇಟ್ಸ್ ಅಂದರೆ ಬೇಸಿಕ್ ಗೇಟ್ಸ್ ಅಲ್ಲಿ ಲರ್ನ್ ಮಾಡ್ತೀರಿ. ಸೊ ಬೇಸಿಕ್ ಗೇಟ್ಸ್ ಮೀನ್ಸ್ ಆ್ಯಂಡ್ ಗೇಟ್, ಆರ್ ಗೇಟ್ ಆ್ಯಂಡ್ ನಾಟ್ ಗೇಟ್, ಆ್ಯಂಡ್ ಯೂನಿವರ್ಸಲ್ ಗೇಟ್ಸ್ ಕಾಲ್ಡ್ ನ್ಯಾಂಡ್ ನಾರ್ ಗೇಟ್. ದೀಸ್ ಟು ಆರ್ ಕಾಲ್ಡ್ ಆಸ್ ಯೂನಿವರ್ಸಲ್ ಗೇಟ್ಸ್ ಬಿಕಾಸ್ ದ ನ್ಯಾಂಡ್ ಆ್ಯಂಡ್ ನಾರ್ ಗೇಟ್ಸ್ ಆರ್ ಇಂಪ್ಲಿಮೆಂಟೆಡ್ ಯೂಸಿಂಗ್ ಆ್ಯಂಡ್ ಆರ್ ನಾಟ್ ಗೇಟ್ಸ್, ಆ್ಯಂಡ್ ದೀಸ್ ಟು ಗೇಟ್ಸ್ ಆರ್ ಕಾಲ್ಡ್ ಆಸ್ ಯೂನಿವರ್ಸಲ್ ಗೇಟ್ಸ್ ಬಿಕಾಸ್ ಯೂಸಿಂಗ್ ದೀಸ್ ಗೇಟ್ಸ್ ವಿ ಕ್ಯಾನ್ ಇಂಪ್ಲಿಮೆಂಟ್ ಬೇಸಿಕ್ ಗೇಟ್ಸ್ ಕಾಲ್ಡ್ ಆ್ಯಂಡ್ ಗೇಟ್, ಆರ್ ಗೇಟ್ ಆ್ಯಂಡ್ ನಾಟ್ ಗೇಟ್. ಸೊ ಇಲ್ಲಿ ಲಾಜಿಕ್ ಗೇಟ್ಸ್ ಅಂತಂದರೆ ನಾವು 3 types ಆಫ್ ಬೇಸಿಕ್ ಗೇಟ್ಸನ್ನ ನೋಡ್ತೀವಿ. ಅಲ್ಲಿ ಆ್ಯಂಡ್, ಆರ್ ಮತ್ತು ನಾಟ್ ಗೇಟ್ಸ್ ಅಂತ ಬರುತ್ತೆ. ಸೊ ಯೂನಿವರ್ಸಲ್ ಗೇಟ್ಸ್ ಅಂತಂದರೆ ಸೊ ಇಲ್ಲಿ 2 ರೀತಿಯಾದಂಥ ಗೇಟ್ಸನ್ನು ನಾವು ಯೂನಿವರ್ಸಲ್ ಗೇಟ್ಸ್ ಅಂತ ಕರಿತೀವಿ, ಒಂದು ನ್ಯಾಂಡ್ ಇನ್ನೊಂದು ನಾರ್. ನ್ಯಾಂಡ್ ನಾರ್ ಓಕೆ.
ಇವೆರಡು ಗೇಟನ್ನು ನಾವು ಯೂನಿವರ್ಸಲ್ ಗೇಟ್ಸ್ ಅಂತ ಕರಿತೀವಿ. ಯಾಕಂದರೆ ಸೊ ಇವೆರಡು ಗೇಟನ್ನು ಯೂಸ್ ಮಾಡಿಕೊಂಡು ಬೇಸಿಕ್ ಗೇಟ್ಸನ್ನು ನಾವು ಇಂಪ್ಲಿಮೆಂಟ್ ಮಾಡ್ಬೋದು. ಯಾವಂದರೆ ಆ್ಯಂಡ್ ಆರ್ ಮತ್ತು ನಾಟ್ ಗೇಟನ್ನು. ಸೊ ಇವೆರಡು ನಾವು ನಿಮಗೆ ಲರ್ನ್ ಮಾಡ್ತೀವಿ. ಸೊ ಇನ್ ಟೋಟಲ್ ಫೋರ್ತ್ ಯೂನಿಟ್. ಸೊ ಇನ್ ಫಿಫ್ತ್ ಯೂನಿಟ್ ಇಂಟರ್ನೆಟ್ ಟೂಲ್ಸ್. ಇನ್ ದಿಸ್ ಕನ್ಸೆಪ್ಟ್ ವಿ ಲರ್ನ್ ಕನ್ಸೆಪ್ಟ್ ಆಫ್ ನೆಟ್ವರ್ಕಿಂಗ್, ಡೆಫಿನಿಷನ್ ಆಫ್ ನೆಟ್ವರ್ಕ್ ಆ್ಯಂಡ್ ಡೆಫಿನಿಷನ್ ಆಫ್ ಇಂಟರ್ನೆಟ್ ಆ್ಯಂಡ್ ಟೈಪ್ಸ್ ಆಫ್ ಇಂಟರ್ನೆಟ್ ಆ್ಯಂಡ್ ಟೈಪ್ಸ್ ಆಫ್ ನೆಟ್ವರ್ಕ್. ಸೊ ಲೋಕಲ್ ಏರಿಯಾ ನೆಟ್ವರ್ಕ್, ವೈಡ್ ಏರಿಯಾ ನೆಟ್ವರ್ಕ್ ಆ್ಯಂಡ್ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್. ಲ್ಯಾಂಡ್ ವ್ಯಾನ್ ಮ್ಯಾನ್ ಅಂತ ಕರಿತೀವಿ. ಸೊ ಈ ಮೂರನ್ನು ನಮಗೆ ನೋಡ್ತೀವಿ. ಆ್ಯಂಡ್ ಡಿಫ್ರೆಂಟ್ ಟೋಪೋಲಜೀಸ್, ಯಾವ ರೀತಿಯಾಗಿ ನೆಟ್ವರ್ಕು ಫೀಲ್ಡಲ್ಲಿ ಸೊ ಯಾವ ಟೋಪೋಲಜೀಸ್ನ ನಾವು ಅಪ್ಲೈ ಮಾಡ್ಕೋಬೋದು ಅನ್ನೋದನ್ನು ಕೂಡ ನಾವು ಲರ್ನ್ ಮಾಡ್ತೀವಿ. ಸೊ ಇಂಟರ್ನೆಟ್ ಟೂಲ್ಸ್, ಒಂದು ಇಂಟರ್ನೆಟನ್ನು ಮಾಡಬೇಕಂದ್ರೆ ಏನೇನು ಬೇಸಿಕ್ ಟೂಲ್ಸ್ ನಮ್ಗೆ ನೀಡಿದೆ ಅನ್ನೋದನ್ನು ಕೂಡ ನಮಗೆ ನೋಡ್ಬೋದು. ಫಾರ್ ಎಕ್ಸಾಂಪಲ್ ಸಿಸ್ಟಮ್ ಬೇಕು. ಸೊ ಅದಾದಮೇಲೆ ನಮಗೆ ಅಲ್ಲಿ ಏನು ಬೇಕು ಹೇಳ್ರಿ, ಸೊ ರೂಟರ್ ಅಥವಾ ಮಾಡೆಮ್ ಬೇಕು. ಸೊ ದ ಮಾಡೆಮ್ ಈಸ್ ಯೂಸ್ ಟು ಕನ್ವರ್ಟ್ ಅನಲಾಗ್ ಸಿಗ್ನಲ್ ಟು ಡಿಜಿಟಲ್ ಆ್ಯಂಡ್ ಡಿಜಿಟಲ್ ಸಿಗ್ನಲ್ ಟು ಅನಲಾಗ್. ಸೊ ನಾವು ಸೆಂಡ್ ಮಾಡುವಂತಹ ಡೇಟಾ ಯಾವ ಫಾರ್ಮಲ್ಲಿ ಹೋಗುತ್ತೆ, ಅನಲಾಗ್ ಸಿಗ್ನಲ್ಸಲ್ಲಿ ಹೋಗುತ್ತೆ. ನೆಕ್ಸ್ಟ್ ಇಸ್ ಕನ್ವರ್ಟೆಡ್ ಟು ಡಿಜಿಟಲ್ ಫಾರ್ಮ್ ಇನ್ ಸರ್ವರ್. ಸೊ ಅಗೇನ್ ಇಟ್ ವೆನ್ ದ ಸರ್ವರ್ ರಿಸ್ಪಾನ್ಸ್ ಬ್ಯಾಕ್ ಟು ದಿ ಕ್ಲೈಂಟ್, ದೆನ್ ದ ಡಿಜಿಟಲ್ ಫಾರ್ಮ್ ಆಫ್ ಇನ್ಫಾರ್ಮೇಷನ್ ಇಸ್ ಕನ್ವರ್ಟೆಡ್ ಇನ್ ಟು ಅ ಅನಲಾಗ್ ಫಾರ್ಮ್ ಬೈ ಟ್ರಾನ್ಸ್ಲೇಷನ್. ಸೊ ಈ ರೀತಿಯಾದಂಥ ಒಂದು ಮಾಡ್ಯುಲೇಷನ್ ಆ್ಯಂಡ್ ಡಿಮಾಡ್ಯುಲೇಷನ್ ಮಾಡಲಿಕ್ಕೆ ನಮ್ಮಲ್ಲಿ ಮಾಡೆಮನ್ನು ಯೂಸ್ ಮಾಡ್ತೀವಿ. ಸೊ ಆಮೇಲೆ ISP ಅಂದರೆ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಸ್. ಸೊ ನಾವು ಇಂಟರ್ನೆಟ್ ಸರ್ವಿಸನ್ನು ನಾವು ಪಡ್ಕೋಬೇಕಂತಂದರೆ ಸೊ ನಾವಲ್ಲಿ ಏರ್ಟೆಲನ್ನು ಯೂಸ್ ಮಾಡ್ಬೋದು, ರಿಲಯನ್ಸ್ ಅಂತ ಯೂಸ್ ಮಾಡ್ಬೋದು, ಸೊ ಜಿಯೋ ಈ ಥರ ಡಿಫ್ರೆಂಟ್ ನಾವು ಕಂಪ್ನೀಸನ್ನು ಯೂಸ್ ಮಾಡ್ತೀವಿ. ಸೊ ಅವ್ರನ್ನೆಲ್ಲ ನಾವು ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಸ್ ಅಂತ ಕರಿತೀವಿ. ಸೊ ವೆಬ್ ಬ್ರೌಸರ್ ಬೇಕು. ಸೊ ಒಂದು ಇಂಟರ್ನೆಟನ್ನು ಆಕ್ಸೆಸ್ ಮಾಡಬೇಕು ಅಂತಂದರೆ ಸಿಸ್ಟಮಲ್ಲಿ, ಸೊ ಅದಕ್ಕೆ ಆದಂಥ ಒಂದು ಸಾಫ್ಟ್ವೇರನ್ನು ನಾವು ಯೂಸ್ ಮಾಡ್ತೀವಿ, ಕಾಲ್ಡ್ ವೆಬ್ ಬ್ರೌಸರ್. ವಿ ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಆಫ್ ವೆಬ್ ಬ್ರೌಸರ್ಸ್, MSN, ನೆಸ್ಕೆಫೆ ಆ್ಯಂಡ್ ಗೂಗಲ್ ಕ್ರೋಮ್, ಮೊಜಿಲ್ಲಾ ಫೈರ್ಫಾಕ್ಸ್. ಎಸ್, ಸೊ ಡಿಫ್ರೆಂಟ್ ವೆಬ್ ಬ್ರೌಸರ್ಸನ್ನು ನಾವು ನೋಡ್ಬೋದು. ಸೊ ನೆಕ್ಸ್ಟ್ HTML. HTML ಸ್ಟ್ಯಾಂಡ್ಸ್ ಫಾರ್ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಆ್ಯಂಡ್ ದಿಸ್ ಲ್ಯಾಂಗ್ವೇಜ್ ಇಸ್ ಯೂಸ್ ಟು ಕ್ರಿಯೇಟ್ ಅ ವೆಬ್ ಪೇಜಸ್. ಸೊ ಇಂಟರ್ನೆಟಲ್ಲಿ ಓಪನ್ ಆಗುವಂತಹ ಪೇಜಸ್ಸನ್ನು ನಾವು ವೆಬ್ ಪೇಜಸ್ ಅಂತ ಕರಿತೀವಿ. ಸೊ ಆ ವೆಬ್ ಪೇಜಸ್ಸನ್ನು ನಾವು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡ್ಬೋದು, ಯಾವ ಲ್ಯಾಂಗ್ವೇಜ್ನ ನಾವು ಕ್ರಿಯೇಟ್ ಮಾಡ್ತೀವಿ ಅಂದರೆ, ಸೊ ಅದು HTML. ಸೊ ಅದನ್ನು ವೆಬ್ ಡಿಸೈನಿಂಗ್ ಅಂತ ಅಂದ್ರೆ ಕರಿಬೋದು ಅಥವಾ HTML ಅಂತ ಅದು ಕರಿಬೋದು. ಸೊ HTML ಅಂದರೆ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಸೊ ಇದು ಒಂದು ಕೂಡ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ಈ ಲ್ಯಾಂಗ್ವೇಜನ್ನು ಯೂಸ್ ಮಾಡಿ ನಾವಲ್ಲಿ ವೆಬ್ ಪೇಜಸ್ಸನ್ನು ಕ್ರಿಯೇಟ್ ಮಾಡ್ಬೋದು. ಆ್ಯಂಡ್ ಇವನ್ ವಿ ಕ್ಯಾನ್ ಗಿವ್ ಅ ಲಿಂಕ್ ಬಿಟ್ವೀನ್ ಒನ್ ವೆಬ್ ಪೇಜ್ ಟು ದಿ ಅನದರ್ ವೆಬ್ ಪೇಜ್. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಸೋರ್ಸಸ್ಸನ್ನು, ಇಂಟರ್ನೆಟ್ ಸೋರ್ಸ್ ರಿಸೋರ್ಸಸ್ಸನ್ನು ಕೂಡ ನಾವಿಲ್ಲಿ ಲರ್ನ್ ಮಾಡ್ತೀವಿ. ಸೊ ಯಾಕಂತಂದರೆ ಸೊ ಅಲ್ಲಿ ವಿಡಿಯೋ ಕಾನ್ಫರೆನ್ಸಿಂಗ್ ಆಗಿರ್ಬೋದು, ಚಾಟಿಂಗ್ ಆಗಿರ್ಬೋದು, ಇಮೇಲ್ ಆಗಿರ್ಬೋದು, ಸೊ ಲೈವ್ ಕಾನ್ಫರೆನ್ಸ್ ಯಾವ ರೀತಿ ಮಾಡ್ತೀವಿ, ಸೊ ಸೋಷಲ್ ಮೀಡಿಯಾಸ್ ಆಗಿರ್ಬೋದು, ಸೊ ಇವನ್ನೆಲ್ಲ ಆ್ಯಂಡ್ ಹೌ ಟು ಡೌನ್ಲೋಡ್ ಅ ಫೈಲ್ಸ್ ಆ್ಯಂಡ್ ಹೌ ಟು ಅಪ್ಲೋಡ್ ಅ ಫೈಲ್ಸ್. ಓಕೆ, ಸರ್ಚ್ ಇಂಜಿನ್. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಸರ್ಚ್ ಇಂಜಿನ್ಸನ್ನು ನೋಡ್ತೀವಿ. ಆ್ಯಂಡ್ ಡೊಮೈನ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಡೊಮೈನ್ಸ್ ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ URL links. ಸೊ ಈ ರೀತಿಯಾದಂತಹ ಡಿಫ್ರೆಂಟ್ ಇಂಟರ್ನೆಟ್ ಟೂಲ್ ಆಫ್ ರಿಸೋರ್ಸನ್ನು ಕೂಡ ನಮಗೆ ಲರ್ನ್ ಮಾಡ್ತೀವಿ. ಸೊ ಈ ಒಂದು ರೀತಿಯಲ್ಲಿ ನಾವು ಟೋಟಲ್ ಲರ್ನ್ ಮಾಡೋದಂದರೆ ಅಬೌಟ್ ಇಂಟರ್ನೆಟ್ ಟೂಲ್ಸ್. ಸೊ ಟೋಟಲ್ ಇಲ್ಲಿ ಫೈವ್ ಯೂನಿಟ್ಸ್. ಓಕೆ, ದಿಸ್ ಇಸ್ ಅ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ಯುವರ್ ಸಿಲೆಬಸ್. ಥ್ಯಾಂಕ್ ಯು.